ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮದುವೆ ಲಕ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊಟ್ಟೆ ಕೋಳಿ ಸಾಂಬಾರು ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಮೊಟ್ಟೆ ಕೋಳಿ ಸಾಂಬಾರು ಮಾಡೋದಕ್ಕೆ ಎರಡು ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಹಾಗೆ ನಾಲ್ಕು ಎಡ್ಡೆ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂತ ಇದ್ದೀನಿ ಹಾಗೆ ಐದು ಗಿಡ್ಡೆ ಬೆಳ್ಳುಳ್ಳಿನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ನೋಡ್ದಿರ್ಬೋದು ನೀವು ಬೆಳ್ಳುಳ್ಳಿ ಎಷ್ಟು ಹಾಕ್ಕೊಂಡಿದ್ದೀನಿ ಅಂತ ಜಾಸ್ತಿ ಬೆಳ್ಳುಳ್ಳಿನೇ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಹಾಗೆ ಶುಂಠಿ ಕೂಡ ಬೆಳ್ಳುಳ್ಳಿ ಸಮ ಪ್ರಮಾಣದಲ್ಲಿ ಶುಂಠಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಕರಿಬೇವಿನ ಸೊಪ್ಪು ಒಂದು ನನ್ನ ಇಡೀ ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಬೇಕಿದ್ರೆ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಹಾಗೆ ಒಂದು ಫೈನ್ ಪೇಸ್ಟ್ ಮಾಡ್ಕೋಬೇಕು ಇಲ್ಲಿ ಐದು ಇಂಗ್ರೀಡಿಯೆಂಟ್ಸ್ ಏನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಶುಂಠಿ ಕರಿಬೇವು ಒಣಮೆಣ್ಸಿನ್ಕಾಯಿ ಇದಿಷ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಸ್ವಲ್ಪ ಕುಕ್ಕಿಂಗ್ ಆಯ್ಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಕೊಬ್ಬಿನ ಅಂಶ ಇರುತ್ತೆ ಸೊ ಹಾಗಾಗಿ ಅದರಿಂದ ಎಣ್ಣೆ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಹಾಗಾಗಿ ಒಂದೆರಡು ಮೂರು ಪೀಸ್ ಕೊಬ್ಬಿನ ಅಂಶದ ಪೀಸ್ ಇತ್ತು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಆ ಕೊಬ್ಬಿನ ಅಂಶದ ಪೀಸ್ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿರೋವಂಥ ಪೇಸ್ಟ್ನ ಹಾಕ್ಕೊಂಡು ನಾವು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಶುಂಠಿ ಕರಿಬೇವು ಹಾಗೆ ಈರುಳ್ಳಿ ಏನು ಪೇಸ್ಟ್ನ ಹ್ಯಾಡ್ ಮಾಡ್ಕೊಂಡಿದ್ದೀವಿ ಆದರೂ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಹುರ್ಕೋಬೇಕಾಗುತ್ತೆ ಸೊ ಅದು ನಾವು ಫ್ರೈ ಮಾಡಬೇಕಾದ್ರೆ ಆ ಪೇಸ್ಟನ್ನು ಒಂದು ಒಳ್ಳೆಯ ಪರಿಮಳ ಬರ್ತಾ ಇರುತ್ತೆ ಘಮ ಅದು ಮನೆಯೆಲ್ಲ ಅಂತ ಇರುತ್ತೆ ಮೊದಲೇ ಕರಿಬೇವಿನ ಫ್ಲೇವರು ಗೊತ್ತೇ ಇರುತ್ತೆ ಎಲ್ರಿಗೂ ಎಷ್ಟು ಚೆನ್ನಾಗಿರುತ್ತೆ ಆ ಫ್ಲೇವರು ಅಂತ ಏನೇ ಒಂದು ಒಗ್ಗರಣೆಗೆ ಮಾಡಿದ್ರು ಕರಿಬೇವಿನ ಸೊಪ್ಪು ಹಾಕಲಿಲ್ಲ ಅಂದರೆ ಅದು ಸಂಪೂರ್ಣ ತೃಪ್ತಿ ಆಗೋಲ್ಲ ಕರಿಬೇವಿನ ಸೊಪ್ಪು ಎಲ್ಲದಕ್ಕೂ ಇರಲೇಬೇಕು ಹಾಗಾಗಿ ಅದು ಚೆನ್ನಾಗಿ ಫ್ರೈ ಮಾಡಿಕೊಂಡಾದಮೇಲೆ ನಾನು ಚಿಕನ್ನ ಆ್ಯಡ್ ಮಾಡಿಕೊಂಡು ಚಿಕನ್ಗೆ ಬೇಕಾಗುವಷ್ಟು ಉಪ್ಪು ಗೊತ್ತೇ ಇರುತ್ತೆ ಸಾಂಬಾರು ಮಾಡ್ತಾಯಿರ್ತೀವಿ ಎಷ್ಟು ಉಪ್ಪು ಹಾಕಬೇಕು ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ ಉಪ್ಪು ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ನಾನು ಇಲ್ಲಿ ಮೆಣಸಿನ್ಕಾಯಿ ಕೂಡ ಪೇಸ್ಟ್ ಜೊತೆ ರುಬ್ಕೊಂಡಿದ್ದೀನಿ ಹಾಗೆ ಉಪ್ಪು ಕೂಡ ಹಸಿ ಮಾಂಸಕ್ಕೆ ಹಾಕೋದ್ರಿಂದ ಉಪ್ಪು ಖಾರ ಎಲ್ಲ ಸಖತ್ತಾಗಿ ಚೆನ್ನಾಗಿ ಚಿಕನ್ಗೆ ಹೊಂದ್ಕೊಳ್ಳುತ್ತೆ ನಾವು ಯಾವಾಗಲೂ ಅಷ್ಟೇ ಚಿಕನ್ಗೆ ಆಗಲಿ ಏನೇ ಇರಲಿ ಹಸಿ ಮಾಂಸಕ್ಕೆ ಹಾಕೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಇಟ್ಕೊಂಡ್ಬಿಡುತ್ತೈತಿ ತಿನ್ನಬೇಕಾದ್ರಂತೂ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಸೊ ಅದು ಚಿಕನ್ನಲ್ಲಿರುವಂಥ ನೀರಿನ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು ನಾವು ಅಲ್ಲಿವರೆಗೂ ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗ ಚಿಕನ್ಗೆ ಒಂದು ಟೇಸ್ಟ್ ಇನ್ನೂ ಡಬಲ್ ಅಷ್ಟು ಹೆಚ್ಚಾಗುತ್ತೆ ಅಂಥದ್ರಲ್ಲಿ ಕರಿಬೇವಿನ ಸೊಪ್ಪನ್ನ ಹಾಕಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಹುರ್ಕೊಂಡಾದಮೇಲೆ ನೀರೆಲ್ಲ ಚೆನ್ನಾಗಿ ಬಿಟ್ಟಾದ್ಮೇಲೆ ನಾನಿಲ್ಲಿ ರುಬ್ಬಿರೋವಂಥ ಮಸಾಲೆ ಈ ಮಸಾಲೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಕುದೀನ ಇಷ್ಟೇ ನಾನು ಇನ್ನೇನು ಎಕ್ಸ್ಟ್ರಾ ಏನೂ ರುಬ್ಬಿಲ್ಲ ಯಾ ಚಕ್ಕೆ ಲವಂಗ ಗಸಗಸಿ ಏನೂ ಹಾಕೊಂಡಿಲ್ಲ ಇದಿಷ್ಟೊಂದು ಮಾತ್ರ ನಾನು ಯಾವಾಗ ಮಾಡಿದ್ರೂ ಅಷ್ಟೇ ಅದನ್ನೇನು ಎಕ್ಸ್ಟ್ರಾ ಏನೂ ರುಬ್ಬಲ್ಲ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಫೈನ್ ಪೇಸ್ಟ್ ಮಾಡಿಕೊಂಡು ಮಸಾಲಾನ ಆ್ಯಡ್ ಮಾಡಿಕೊಂಡು ಮಸಾಲನ ಕೂಡ ಒಂದೆರಡು ನಿಮಿಷ ಹಸಿ ಹೊಸನೆ ಹೋಗೋರು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ಇಲ್ಲಿ ನಾನು ಸಾಂಬಾರು ಮಸಾಲೆ ಪೌಡರ್ ನಮ್ಮ ಮನೇಲಿ ಹೇಗೆ ವೆಜ್ಗಾಗ್ಬೋದು ನಾನ್ ವೆಜ್ಗಾಗ್ಬೋದು ಎಲ್ಲ ರೀತಿ ಒಂದೇ ಥರ ಮಸಾಲ ಪೌಡರ್ನೇ ನಾವು ಯೂಸ್ ಮಾಡ್ಬೋದು ಅದೇ ಸಾಂಬಾರು ಮಸಾಲ ಪೌಡರ್ನ ನಾನಿಲ್ಲಿ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಮಸಾಲ ಪೌಡರ್ನ ಮೂರು ಸ್ಪೂನಷ್ಟು ಮಸಾಲ ಪೌಡರ್ನೇ ಹ್ಯಾಂಡ್ ಮಾಡ್ಕೊಂಡಿದ್ದೀನಿ ಮೊದಲೇ ನಾಲ್ಕು ಮೆಣ್ಸಿನ್ಕಾಯಿನೂ ಕೂಡ ನಾನು ರುಬ್ಕೊಂಡಿದ್ದೆ ಚೆನ್ನಾಗಿ ಮಸಾಲಾಗೆ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನಾನಿಲ್ಲಿ ಬಿಸಿನೀರನ್ನ ಇದ್ದೀನಿ ಸೊ ಬೇಗ ಕೂಡ ಆಗುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಾವು ತಣ್ಣೀರು ಹಾಕಿದಾಗ ಒಂಥರ ಟೇಸ್ಟ್ ಬರುತ್ತೆ ಬಿಸಿನೀರು ಹಾಕ್ತಾಗಲೇ ಒಂಥರ ಟೇಸ್ಟ್ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಈ ಟ್ರಿಕ್ಸ್ನ ಅಂತ ಹೇಳ್ತೀನಿ ಬಿಸಿನೀರನ್ನ ಹ್ಯಾಡ್ ಮಾಡಿಕೊಂಡು ನಮಗೆ ಸಾಂಬಾರ್ ಯಾವ ಕನ್ಸಿಡೆನ್ಸಿಗೆ ಬೇಕು ನೋಡಿಕೊಂಡು ನೀರನ್ನು ಹ್ಯಾಡ್ ಮಾಡ್ಕೋಬೇಕಾಗುತ್ತೆ ನಂತರ ಸ್ವಲ್ಪ ಗಟ್ಟಿ ಅನ್ನಿಸ್ತು ಸ್ವಲ್ಪ ನೀರನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಮತ್ತು ನೀರನ್ನ ಹ್ಯಾಡ್ ಮಾಡಿಕೊಂಡು ಉಪ್ಪು ಖಾರ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನಾವು ಇವಾಗಲೇ ಚೆಕ್ ಮಾಡ್ಕೋಬೇಕಾಗುತ್ತೆ ಖಾರ ಕಮ್ಮಿ ಅನಿಸಿದ್ರೆ ಸ್ವಲ್ಪ ಮಸಾಲ ಪೌಡರ್ನ ಹ್ಯಾಡ್ ಮಾಡ್ಕೋಬೋದು ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಸೊ ಹಾಗೆ ಸ್ವಲ್ಪ ಉಪ್ಪನ್ನು ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ ನೋಡಿ ಅದು ಎಣ್ಣೆ ಅಂಶ ಎಲ್ಲ ಹೇಗೆ ಬಿಟ್ಕೊಂಡು ಎಲ್ಲ ಎಣ್ಣೆ ಎಲ್ಲ ಹೇಗೆ ತೇಳ್ತಾ ಇದ್ದೀವಿ ಎಣ್ಣೆ ಹಾಕಿದ್ದು ಒಂದೆರಡು ಸ್ಪೂನಷ್ಟು ಅಷ್ಟೇ ಚಿಕನಲ್ಲಿ ಆಲ್ಮೋಸ್ಟ್ ಕೊಬ್ಬಿನ ಅಂಶ ಎಲ್ಲ ಇರುತ್ತೆ ಅದೆಲ್ಲ ಬಿಟ್ಕೊಳ್ಳುತ್ತೆ ನಾವು ಫ್ರೈ ಮಾಡ್ತಾ ಮಾಡ್ತಾ ಎಷ್ಟು ಎಣ್ಣೆ ಇದೆ ನೋಡಿ ನಂತರ ಲಾಸ್ಟಿಗೆ ಇದು ಮೊಟ್ಟೆಯೆಲ್ಲ ಏನಿರುತ್ತೆ ಚಿಕ್ಕ ಚಿಕ್ಕ ಮೊಟ್ಟೆ ಇರುತ್ತೆ ಹಾಗೆ ಈ ಮೊಟ್ಟೆನ ನಾನು ಆ್ಯಡ್ ಮಾಡಿಕೊಂಡು ಒಂದು ಸಲ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ನಾನೀಗ ಇದ್ರ ಜೊತೆಗೆ ನಾನು ಎರಡು ಮೊಟ್ಟೆನ ಕೂಡ ಆ್ಯಡ್ ಇದ್ದೀನಿ ನಮ್ಮ ಬಾವುನಿಗೆ ಮೊಟ್ಟೆ ಅಂದರೆ ತುಂಬ ಇಷ್ಟ ಹಾಗಾಗಿ ಅವರು ಬಂದಿದ್ದರು ಅವ್ರಿಗೆ ಮೊಟ್ಟೆನ ನಾನು ಇದ್ರೊಳಿಕೆಯೇ ಎರಡು ಮೊಟ್ಟೆನ ಆ್ಯಡ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳನ್ನು ಮುಚ್ಚಿಕೊಂಡು ಮೂರು ವಿಸಲ್ ಕೂಗಿಸ್ಕೋತೀನಿ ಅಷ್ಟೇ ನಾನು ಮೂರೇ ವಿಸಲ್ ನಾನು ಕೂಗಿಸ್ಕೋದು ಯಾಕಂದರೆ ನಾನು ಅರ್ಧ ಊರಿನಲ್ಲಿ ಇಟ್ಕೊತೀನಿ ಗ್ಯಾಸ್ನ ಪೂರ್ತಿ ಲೋ ಫ್ಲೇಮ್ ಇಟ್ಕೊಳ್ಳಲ್ಲ ಐ ಫ್ಲೇಮ್ ಇಕ್ಕೊಳ್ಳೋಲ್ಲ ಸೊ ಮಧ್ಯ ಇಕ್ಕೊಂಡು ಮೂರು ವಿಸಲ್ ಕೂಗಿಸ್ತೀನಿ ಕೆಲವರು ಆರು ಕೂಗಿಸ್ತೇ ಹತ್ತು ಕೂಗಿಸ್ತೇ ಒಂಬತ್ತು ಕೂಗಿ ಕೂಗಿಸ್ತೇವೆ ಅಂತಾರೆ ನಾವು ಮೂರೇ ವಿಸಲ್ ಕೂಗಿಸೋದು ವಿಸಲ್ ಮೂರು ವಿಸಲ್ ಬಿಟ್ಟ ಮೇಲೆ ನಾವಿಂದಲೇ ಕುಕ್ಕರ್ ಲಿಟಲ್ನ ಓಪನ್ ಮಾಡಲ್ಲ ಸ್ವಲ್ಪ ಅದು ವಿಸಲ್ ಎಲ್ಲ ಏನಾಗಿದೆ ತಾನಾಗಿ ಕುಕ್ಕರ್ ತಣ್ಣಗೆ ಆದಮೇಲೆ ನಾವು ಟಲ್ನ ಕ್ಲೋ ಓಪನ್ ಮಾಡಿ ನೋಡ್ತೀವಿ ಸಾಂಬಾರು ಕೂಡ ಚಿಕನ್ ಎಲ್ಲ ಪೀಸಸ್ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ನಾವು ಯಾವಾಗಲೂ ಅಷ್ಟೆ ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಸಾಂಬಾರು ಕೂಡ ಕಲ್ಲರ್ಡ್ ನೋಡಿ ಸ್ವಲ್ಪ ಅದು ಕರಿಬೇವಿನ ಸೊಪ್ಪೆಲ್ಲ ನಾವು ರುಬ್ಬಿ ಹಾಕಿರೋದ್ರಿಂದ ಸಾಂಬಾರ್ ಕಲ್ಲರೇ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿರುತ್ತೆ ಇದು ಫ್ಲೇವರ್ಗೆ ನಿಮಗೆ ಅಷ್ಟು ಫ್ಲೇವರ್ ಒಳ್ಳೆ ಫ್ಲೇವರ್ ಕೊಡ್ತಾ ಇರುತ್ತೆ ಇದು ಈ ಸಾಂಬಾರನ್ನ ಒಂದ್ಸಲ ಅದನ್ನಾದರೂ ನೀವು ಟ್ರೈ ಮಾಡಲೇಬೇಕು ಅಂತ ಹೇಳ್ತೀನಿ ನೋಡಿದ್ರಲ್ವ ಹೇಗೆ ಈ ಕರಿಬೇವಿನ ಸೊಪ್ಪನ್ನ ಬಳಸ್ಕೊಂಡು ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ನಾನು ಮಾಡಿರುವಂಥ ಈ ಚಿಕನ್ ಸಾಂಬಾರು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ